ನಮಸ್ಕಾರ ಸ್ನೇಹಿತರೆ ನಾನು ಡಾಕ್ಟರ್ ಮಂಜುನಾಥ ಶಾಸ್ತ್ರಿ ನಿಮ್ಮ ಜಾತಕವನ್ನ ನೀವೇ ತಿಳಿಯಿರಿ ಕಾರ್ಯಕ್ರಮಕ್ಕೆ ಸ್ವಾಗತ ಸೊ ಇದುವರೆಗೂ ನಾವು ಮಿಥುನ ರಾಶಿಯ ಫಲದ ಬಗ್ಗೆ ಸಾಕಷ್ಟು ತಿಳ್ಕೊಂಡಿದ್ದೀವಿ ಅದರಲ್ಲಿ ಕೊನೆಯ ಭಾಗದಲ್ಲಿ ಕೆಲವೊಂದು ಪರಿಹಾರಗಳನ್ನು ಕೂಡ ತಿಳ್ಕೊಂಡಿದ್ದೀವಿ ಸೊ ಅದು ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಸೊ ಇವತ್ತಿಂದ ಕರ್ಕಾಟಕ ರಾಶಿಯ ಫಲದ ವಿಚಾರವಾಗಿ ನಾವು ತಿಳಿತಾ ಹೋಗೋಣ ಸೊ ಕರ್ಕಾಟಕ ರಾಶಿಯವರು ಅಥವಾ ಲಗ್ನದಲ್ಲಿ ಚಂದ್ರ ಇರತಕ್ಕಂಥವರು ಅಥವಾ ಲಗ್ನಾಧಿಪತಿ ಚಂದ್ರನ ಜೊತೆಯಲ್ಲಿರ್ತಕ್ಕಂಥವ್ರು ಅಂದರೆ ಯಾವುದೋ ಒಂದು ರೂಪದಲ್ಲಿ ಲಗ್ನ ಚಂದ್ರನಿಗೆ ಕನೆಕ್ಟ್ ಆಗಿರಬೇಕು ಅಂಥವರು ಯಾರು ಅಂದರೆ ಹುಚ್ಚ ಜನರು ವಿಚಿತ್ರವಾಗಿ ವರ್ತಿಸುವ ಜನರು ಮತ್ತು ಕೆಲವೊಬ್ಬರನ್ನ ಜೀವನ ಪೂರ್ತಿ ಅರ್ಥ ಮಾಡಿಕೊಳ್ಳಲಾಗದವಾಗದಂಥವ್ರು ಅವರ ಜೀವನದ ರೀತಿ ಯಾವ ತಿಳಿಯಲಾಗದಂಥವರು ಇವರೆಲ್ಲ ಚಂದ್ರನಿಂದ ಆಳಲ್ಪಟ್ಟಿರುವವರು ಅಂದ್ರೆ ಹುಚ್ಚು ಜನರು ಅಂದ್ರೆ ಲಿಟ್ರಲಿ ಹುಚ್ಚಿರುವಂತ ಅರ್ಥ ಅಲ್ಲ ಅಂದ್ರೆ ಚಂದ್ರ ಯಾವಾಗ ಲಗ್ನದಲ್ಲಿರ್ತಾನೆ ಅಥವಾ ಕರ್ಕಾಟಕ ಲಗ್ನದವರೇ ಆಗಿದ್ರೆ ಲಗ್ನಾಧಿಪತಿನೇ ಚಂದ್ರನಾಗಿದ್ರೆ ನಾ ಹೇಳಿದ ಹಾಗೆ ಅಥವಾ ಬೇರೆ ಲಗ್ನವಾಗಿ ಲಗ್ನಾಧಿಪತಿ ಚಂದ್ರನ ಜೊತೆಯಲ್ಲಿ ತುಂಬಾ ಹತ್ತಿರದ ನಿಕಟ ಸಂಬಂಧವಿದ್ದಾಗ ಚಂದ್ರನ ಇನ್ಫ್ಲೂಯೆನ್ಸ್ ಆ ವ್ಯಕ್ತಿಯ ಮನಸ್ಥಿತಿಯ ಮೇಲೆ ಹೆಚ್ಚಾಗಿರತ್ತೆ ಆಗ ಅವರ ವರ್ತನೆ ಸ್ವಲ್ಪ ಬದಲಾವಣೆಯನ್ನ ಹೊಂದಿರುತ್ತೆ ಅಂದ್ರೆ ಅವ್ರು ಯೋಚನೆ ಮಾಡೋ ರೀತಿ ಆಗಿರಬಹುದು ಅವರ ನಡವಳಿಕೆಯಲ್ಲಿರಬಹುದು ಚಂದ್ರ ಯಾವುದನ್ನು ಯಾವುದಕ್ಕೂ ಸ್ಟಿಕ್ ಆಗೋದಿಲ್ಲ ಯಾವುದೇ ರೂಲ್ಸ್ ರೆಗ್ಯುಲೇಷನ್ಸ್ಗೆ ಆಗಲಿ ಹೀಗೆ ಆಗಬೇಕು ಹೀಗೆ ಇರಬೇಕು ಅಂದರೆ ಅವನ ಕೈಲಿ ಆಗೋದಿಲ್ಲ ಯಾಕಂದ್ರೆ ಗ್ರಹಗಳಲ್ಲಿ ಹೆಚ್ಚು ಪರಿವರ್ತನೆ ಇರತಕ್ಕಂಥದ್ದು ಅಂದರೆ ಚಂದನಂತೆ ಚಂದ್ರನೇ ನಿಮಗೆ ಗೊತ್ತಿದೆ ಹದಿನೈದು ದಿವಸಕ್ಕೆ ಒಮ್ಮೆ ಅವನು ಏರ್ತಾನೆ ಒಮ್ಮೆ ಇಳಿತಾನೆ ಏರಿಳಿತಗಳು ಹೆಚ್ಚಾಗಿರತಕ್ಕಂಥದ್ದು ಸೊ ಪುರುಷ ಸೂಕ್ತದಲ್ಲಿ ಚಂದ್ರೋ ಜಾತಃ ಅಂದರೆ ಪುರುಷ ಸೂಕ್ತದಲ್ಲಿ ಚಂದ್ರನನ್ನ ಮನಸ್ಸಿಗೆ ಹೋಲಿಸಲಾಗಿದೆ ಸೊ ಸಮುದ್ರದಲ್ಲಿ ಅಮಾವಾಸ್ಯೆ ಹುಣ್ಣಿಮೆಗೆ ಹೇಗೆ ಏ ಅಲೆಗಳ ಆಗುತ್ತೆಯೋ ಅದೇ ರೀತಿ ಮನುಷ್ಯನ ಮನಸ್ಥಿತಿ ಕೂಡ ಏರಿಳಿತವಾಗಿರುತ್ತೆ ಆದ್ದರಿಂದ ಯಾರಿಗೆ ಹೆಚ್ಚು ಸ್ಟ್ರಾಂಗ್ ಆಗಿ ಚಂದ್ರನ ಕನೆಕ್ಷನ್ ಲಗ್ನಕ್ಕೆ ಇರುತ್ತದೆಯೋ ಅಂಥವರ ಮನಸ್ಥಿತಿ ಈ ರೀತಿಯಾಗಿ ಇರುತ್ತೆ ಸ್ವಲ್ಪ ಸೈಕಿಕ್ ಆಗಿರ್ತಾರೆ ಅಂತ ಅರ್ಥ ಎರಡನೇ ಪಾಯಿಂಟ್ ಚಂದ್ರನು ಮನಸ್ಸಿನ ಮೇಲೆ ಪರಿಣಾಮ ಬೀರುವನು ಸೊ ಈಗ ನಾನು ಎಕ್ಸ್ಪ್ಲೈನ್ ಮಾಡಿದ್ದು ಯಾವಾಗ ಲಗ್ನದ ಜೊತೆಗೆ ಸಂಬಂಧ ಹೆಚ್ಚಿರುತ್ತೋ ಆಗ ಆ ವ್ಯಕ್ತಿಯ ಲಗ್ನ ಅಂದ್ರೆ ಏನು ತಲೆ ಮೊದಲು ಬರುವುದು ತಲೆಯ ಭಾಗ ಅಲ್ವಾ ಸಂಪೂರ್ಣ ದೇಹ ಆದರೂ ಕೂಡ ಲಗ್ನ ಮುಖ್ಯವಾಗಿ ಪ್ರತಿಬಿಂಬಿಸ್ತಕ್ಕಂಥದ್ದು ತಲೆಯ ಭಾಗ ಸೊ ಮನಸ್ಸು ನಾವು ಯೋಚನೆ ಮಾಡೋದು ತಲೆಯಲ್ಲಿ ಮನಸ್ಸಿನಿಂದ ಆದ್ದರಿಂದ ಅದರ ಮೇಲೆ ಅವನು ಹೆಚ್ಚಾಗಿ ಪರಿಣಾಮವನ್ನು ಬೀರ್ತಾನೆ ಹಾಗೆ ಚಂದ್ರನ ಅವತಾರ ಭಗವಂತ ಕೃಷ್ಣನದು ಇದು ಭೂಮಿಯ ಮೇಲೆ ವಿಷ್ಣುವಿನ ಅವತಾರ ಚಂದ್ರನ ಆ ದೈವದ ಅಂಶವನ್ನು ನಾವು ನೋಡಿದಾಗ ಅದು ಕೃಷ್ಣನದು ಯಾಕೆ ಕೃಷ್ಣನದು ಅಂದ್ರೆ ಈ ಸೈಕಾಲಜಿ ಇನ್ನೊಬ್ಬರ ಮನಸ್ಥಿತಿಯನ್ನು ಅರ್ಥೈಸ್ಕೊಂಡು ಅಥವಾ ಆ ಮನಸ್ಸಿನ ಗೊಂದಲವನ್ನು ಭಾವನಾತ್ಮಕವಾಗಿ ತನ್ನ ಮಾತುಗಳಿಂದ ಅವರ ಸಮಸ್ಯೆಯನ್ನು ಬಗೆಹರಿಸುವಂಥವನು ಶ್ರೀಕೃಷ್ಣ ಆಮೇಲೆ ಯಾವುದು ಊಹೆ ಮಾಡ್ಲಿಕ್ಕೆ ಸಾಧ್ಯವಿಲ್ಲವೋ ಅಂಥದ್ದನ್ನು ಮಾಡುವಂಥದ್ದು ಚಂದ್ರ ಅದು ಕೃಷ್ಣ ನೀವು ನೋಡಿರ್ಬೋದು ಮಹಾಭಾರತದಲ್ಲಿ ಶ್ರೀಕೃಷ್ಣ ಸ ತನ್ನ ಸ್ವಂತ ತಂಗಿಗೆ ಮನೆಯಿಂದ ಓಡ್ ಹೋಗೋದಕ್ಕೆ ಸಹಾಯ ಮಾಡ್ತಾನೆ ಓಡ್ ಹೋಗು ಮದುವೆ ಸಂದರ್ಭದಲ್ಲಿ ಸುಭದ್ರೆ ತನ್ನ ತಂಗಿಯನ್ನೇ ಮನೆ ಬಿಟ್ಟು ಓಡ್ ಹೋಗೋದಕ್ಕೆ ಮದುವೆಯಿಂದ ತಪ್ಪಿಸ್ಕೊಂಡು ಹೋಗೋದಕ್ಕೆ ಸಹಾಯ ಮಾಡಿ ದೇವಸ್ಥಾನದಲ್ಲಿ ಅರ್ಜುನ ಇರ್ತಾನೆ ನಿನ್ನನ್ನು ಕರ್ಕೊಂಡು ಹೋಗ್ತಾನೆ ಹೋಗು ಅಂತ ಯಾವ ಅಣ್ಣ ತಾನೆ ತನ್ನ ತಂಗಿ ಹೀಗೆ ಹೇಳಕ್ ಸಾಧ್ಯ ಯಾವುದು ಅಸಾಧ್ಯವೋ ಅದನ್ನ ಮಾಡುವಂಥದ್ದು ಚಂದ್ರ ಕೃಷ್ಣ ಸೊ ಹೀಗಾಗಿ ಚಂದ್ರನ ಸ್ವಭಾವ ಲಗ್ನಕ್ಕೆ ಹೆಚ್ಚಾಗಿ ಚಂದ್ರನ ಕನೆಕ್ಟಿವಿಟಿ ಇದ್ದಾಗ ಆ ವ್ಯಕ್ತಿಯನ್ನ ಅರ್ಥೈಸ್ಕೊಳ್ಳೋದು ಅಷ್ಟು ಸುಲಭ ಇಲ್ಲ ಮಹಾಭಾರತದ ರಣರಂಗದಲ್ಲಿ ಕುರುಕ್ಷೇತ್ರ ಯುದ್ಧ ನಡೆಯುವಾಗ ಅರ್ಜುನ ಅಯ್ಯೋ ನನ್ನವರನ್ನೇ ನಾನು ಕೊಲ್ಬೇಕ ನನ್ನ ಕೈಲಿ ಯುದ್ಧ ಮಾಡೋಕ್ಕಾಗಲ್ಲ ಅವರೆಲ್ಲರೂ ಒಂದಲ್ಲ ಒಂದ್ ರೀತಿಲಿ ನನ್ನ ಸಂಬಂಧಿಕರು ನನ್ನ ತಾತ ಮುತ್ತಾತ ಎಷ್ಟು ರೀತಿಯಲ್ಲಿ ಎಲ್ಲರೂ ನನ್ನವ್ರೆ ನಾನು ಸಾಯಿಸೋದು ಅಂದ್ರೆ ಏನು ಈ ಭೂಮಿಗೋಸ್ಕರ ನಾನು ಯಾಕೆ ಸಾಯಿಸ್ಬೇಕು ಆಗ ಕೃಷ್ಣ ನೆಗ್ತಾನೆ ನಗ್ತಾನೆ ಆ ಕುರುಕ್ಷೇತ್ರದಲ್ಲಿ ಅವನ ಪ್ರಶ್ನೆಗೆ ಉತ್ತರ ಕೊಡ್ತಕ್ಕಂಥದ್ದು ಇದು ಎಲ್ಲರೂ ಸಾಧ್ಯ ಇದೆಯಾ ಎಲ್ಲರೂ ಘೋರವಾದ ಯುದ್ಧ ನಡೆಯೋ ಸಂದರ್ಭದಲ್ಲಿ ಮಧ್ಯಭಾಗದಲ್ಲಿ ಕರೆದುಕೊಂಡು ಹೋಗಿ ನಿಂತ್ಕೊಂಡು ಅವನಿಗೆ ದ್ಯೋಪದೇಶವನ್ನು ಮಾಡ್ತಾನೆ ಇದು ಸಾಮಾನ್ಯ ಜನರಿಗೆ ಮಾಡ್ಲಿಕ್ಕೆ ಸಾಧ್ಯ ಆಗದೆ ಇರತಕ್ಕಂಥ ಕೆಲಸ ಆದ್ದರಿಂದ ಚಂದ್ರನ ಅಂಶ ಯಾರಲ್ಲಿ ಹೆಚ್ಚಾಗಿರುತ್ತೆ ಅವ್ರು ಏನ್ ಮಾಡಬಹುದು ಅಂತ ನೀವು ಊಹೆ ಕೂಡ ಮಾಡ್ಲಿಕ್ಕೆ ಆಗೋದಿಲ್ಲ ಚಂದ್ರನನ್ನು ನಂಬಲಾಗೋದಿಲ್ಲ ಯಾರಿಗೆ ಲಗ್ನದಲ್ಲಿ ಒಂಟಿ ಚಂದ್ರ ಇರ್ತಾನೋ ಅಥವಾ ಲಗ್ನಾಧಿಪತಿಯಲ್ಲಿ ಚಂದ್ರ ತುಂಬಾ ನಿಕಟ ಮೂರು ಡಿಗ್ರಿ ಒಳಗಡೆ ಇರ್ತಾನೋ ಹತ್ರದಲ್ಲಿ ಅಥವಾ ಕರ್ಕಾಟಕ ಲಗ್ನದವರು ಇವರನ್ನ ನಂಬೋದು ಕಷ್ಟ ಅಂತ ಬಹಳಷ್ಟು ಯಾಕೆ ಅಂದ್ರೆ ಈಗ ತಗೊಂಡಿರೋ ಡಿಸಿಷನ್ ಇನ್ನೊಂದು ಸ್ವಲ್ಪ ಹೊತ್ತಿಗೆ ಅವರು ಅದನ್ನು ಬದಲಾಯಿಸ್ಬಿಡ್ತಾರೆ ಅವ್ರ ಮೈಂಡ್ ಯಾವ ರೀತಿ ಚೇಂಜ್ ಆಗುತ್ತೆ ಯಾವಾಗ ಯಾವ ವಿಚಾರನ ಬದಲಾಯಿಸ್ತಾರೆ ಏನ್ ಹೇಳ್ತಾರೆ ಅವ್ರಿಗೆ ಗೊತ್ತಿರೋದಿಲ್ಲ ಈಗ ಅಂದಿದ್ದು ಇನ್ನೊಂದು ಸ್ವಲ್ಪ ಹೊತ್ತಿಗೆ ಅದನ್ನು ಬದಲಾಯಿಸ್ತಾರ ಆದ್ರಿಂದ ಚಂದ್ರನನ್ನ ಲಗ್ನದಲ್ಲಿರ್ತಕ್ಕಂಥ ಈ ಚಂದ್ರನ ಮೇಜರ್ ಕಾಂಬಿನೇಷನ್ ಅಲ್ಲಿ ನಂಬೋದು ಕಷ್ಟವಾಗುತ್ತೆ ತುಂಬಾ ಕೇರ್ಫುಲ್ ಆಗಿರ್ಬೇಕು ಸೊ ಕರ್ಕಾಟಕ ಲಗ್ನ ಅಥವಾ ಚಂದ್ರ ಲಗ್ನದಲ್ಲಿದ್ದು ಅಥವಾ ಲಗ್ನಾಧಿಪತಿ ಚಂದ್ರನಿಗೆ ಬಹಳ ಹತ್ತಿರದ ಸಂಯೋಗದಲ್ಲಿದ್ದರೆ ಜಾತಕರ ಮಾನಸಿಕ ವರ್ತನೆಯಲ್ಲಿ ಸ್ವಲ್ಪ ಬದಲಾವಣೆ ಇರುವುದು ಈಗ ನಾ ಹೇಳ್ದ ಹಾಗೇನೆ ಈ ಕಾಂಬಿನೇಷನ್ನಲ್ಲಿ ಯಾವುದಾದ್ರೂ ಒಂದು ರೂಪದಲ್ಲಿದ್ದಾಗ ಅವರ ಮನ ಪರಿವರ್ತನೆ ಆವಾಗವಾಗ ಆಗ್ತಾ ಇರೋದ್ರಿಂದ ಸೈಕಿಕ್ ಎಬಿಲಿಟಿ ಅವರಲ್ಲಿ ಇರತಕ್ಕಂಥದ್ದಾದ್ದರಿಂದ ಅವರನ್ನು ನಂಬೋದು ಕಷ್ಟ ಅವರ ಸ್ವಭಾವದಲ್ಲಿ ಪರಿವರ್ ಪರಿವರ್ತನೆಯನ್ನು ನೀವು ಕಾಣಬಹುದು ಬದಲಾವಣೆಯನ್ನು ಕಾಣಬಹುದು ಚಂದ್ರನು ಹೊಗಳಿಕೆಯನ್ನು ಬಯಸುವ ಬಯಸುವನು ಆದ್ದರಿಂದ ಹೆಚ್ಚು ಸಹಾಯ ಮಾಡುವನು ಆದರೂ ಜನರು ಅವರನ್ನು ಹೊಗಳುವುದಿಲ್ಲ ಅಂದ್ರೆ ಚಂದ್ರ ಅವನನ್ನ ಯಾರಾದ್ರೂ ಅಪ್ರಿಷಿಯೇಟ್ ಮಾಡಬೇಕು ಅವನ್ ಮಾಡೋ ಕೆಲಸಕ್ಕೆ ಆದ್ದರಿಂದ ನೀವು ಯಾರನ್ನೇ ನೀವು ನೋಡಿ ಲಗ್ನದಲ್ಲಿ ಚಂದ್ರ ಇದ್ದವರಾಗ್ಲಿ ಕರ್ಕಾಟಕ ಲಗ್ನದವರಾಗಲಿ ಅಥವಾ ಲಗ್ನಾಧಿಪತಿಗೆ ತುಂಬಾ ಹತ್ತಿರದ ಸಂಬಂಧ ಇರತಕ್ಕಂಥ ಚಂದ್ರನ ಸಂಯೋಗ ಇರತಕ್ಕಂಥವರು ತುಂಬ ಹೆಲ್ಪ್ಫುಲ್ ಆಗಿರ್ತಾರೆ ಯಾರಾದ್ರೂ ಏನಾದ್ರು ಕೇಳಿದ್ರೆ ತುಂಬ ಸಹಾಯ ಮಾಡ್ತಾರೆ ತಮ್ಮ ಕೈಯಲ್ಲಿ ಆದಷ್ಟು ಶಕ್ತಿ ಮೀರಿ ಅಂತಾರಲ್ಲ ಆ ರೀತಿ ಸಹಾಯ ಮಾಡ್ತಾರೆ ಯಾರಾದರೂ ಹಾದಿಲ್ ಹೋಗೋವರು ಈ ಅಡ್ರೆಸ್ ಎಲ್ಲಿ ಅಂತ ಹೇಳಿದ್ರೆ ಅವ್ರಿಗೆ ಗೊತ್ತಿದ್ರೆ ಆ ಅಡ್ರೆಸ್ಸನ್ನು ನೋಡಿ ಮನೆಯವ್ರಿಗೂ ಬೇಕಿದ್ರೆ ಹೋಗಿ ಬಿಟ್ಟು ಬಂದ್ಬಿಡ್ತಾರೆ ಅಷ್ಟು ರೀತಿ ಸಹಾಯ ಮಾಡ್ತಾರೆ ಅವ್ರ ಇಂಟೆನ್ಷನ್ ಏನಿರುತ್ತೆ ಅಂದರೆ ಚಂದ್ರನ ಒಂದು ವಿಶೇಷತೆ ಅಂದರೆ ಇನ್ನೊಬ್ರಿಗೆ ತನ್ನಿಂದ ಎಷ್ಟು ಸಾಧ್ಯನೋ ಅಷ್ಟು ಸಹಾಯ ಮಾಡಬೇಕು ಅನ್ನೋದು ಒಂದು ವಿಶೇಷತೆ ಇದೆ ಆದ್ರಿಂದ ಅವರು ಹೆಚ್ಚು ಸಹಾಯ ಮಾಡಲಿಕ್ಕೆ ಇಷ್ಟಪಡ್ತಾರೆ ಆದರೆ ಅದ್ರ ಜೊತೆಯಲ್ಲಿ ಅಪ್ರಿಸಿಯೇಷನ್ ಅನ್ನು ಬಯಸ್ತಾರೆ ಅಂದರೆ ಅವ್ರು ಮಾಡುವಂಥ ಸಹಾಯವನ್ನು ಗುರುತಿಸಿ ಅಥವಾ ಅವ್ರು ಮಾಡುವಂಥ ಕೆಲಸವನ್ನು ಗುರುತಿಸಿ ಯಾರಾದರೂ ಅವರನ್ನು ಹೊಗಳಲಿ ಅಂತ ಬಯಸ್ತಾರೆ ಆದರೆ ಜನ ಅದನ್ನು ಮಾಡೋದಿಲ್ಲ ಸಹಾಯ ಪಡಿಸ್ಕೋ ಸಹಾಯ ಪಡ್ಕೋತಾರೆ ಈ ರೀತಿಯ ಕಾಂಬಿನೇಷನ್ ಇರ್ತಕ್ಕಂತಹ ವ್ಯಕ್ತಿಗಳಿಂದ ಸಹಾಯ ಪಡ್ಕೋತಾರೆ ಆದರೆ ಆ ವ್ಯಕ್ತಿಗೆ ಹೊಗಳೋದಿಲ್ಲ ಎಷ್ಟೋ ಸರಿ ಲಗ್ನದಲ್ಲಿ ಚಂದ್ರ ಇರ್ತಕ್ಕಂಥವ್ರಿಗೆ ಆಗಲಿ ಕರ್ಕಾಟಕ ಲಗ್ನದವರಿಗೆ ಆಗಲಿ ಅವ್ರಗಳಿಗೆ ಕೆಲವೊಂದು ಅಪವಾದಗಳು ಕೂಡ ಬರುವಂತಹ ಸಾಧ್ಯತೆಗಳು ಹೆಚ್ಚಿವೆ ಚಂದ್ರನ ಸಿಟ್ಟು ಬಹಳ ಎಚ್ಚರದಿಂದ ಇರಬೇಕು ಮಾತನಾಡುವುದಿಲ್ಲ ಸಮಯ ಸಾಧಿಸಿ ಊಹೆ ಮಾಡದ ಜಾಗಕ್ಕೆ ಕರೆದು ತಿಳಿ ತೀರಿಸಿಕೊಳ್ಳುವನು ಕರ್ಕಾಟಕ ರಾಶಿಯವರ ದ್ವೇಷವನ್ನು ಯಾರು ಊಹೆ ಮಾಡಲಾಗುವುದಿಲ್ಲ ಅಂದ್ರೆ ಚಂದ್ರನ ಸಿಟ್ಟು ಯಾವ ರೀತಿ ಇರುತ್ತೆ ಅನ್ನೋದ್ರ ಬಗ್ಗೆ ಹೇಳ್ತಾರೆ ಸೊ ನಾವು ಈ ಮೇಷದಲ್ಲಿ ಮಂಗಳನ ಸಿಟ್ಟನ್ನ ನೋಡಿದೀವಿ ಏನು ಆ ಕ್ಷಣದಲ್ಲೇ ಔಟ್ ಬಸ್ಟ್ ತಕ್ಷಣ ಸಿಟ್ಟು ಬರುತ್ತೆ ಅಲ್ಲೇ ಜಗಳ ಮಾಡಿ ಬಾಯಿಗೆ ಬಂದಂಗ ಮಾತಾಡಿ ಜಗಳ ಮಾಡಿ ಒಂದು ವೇಳೆ ಹೊಡೆದಾಟನೂ ಬೇಕಿದ್ರೆ ಮಾಡಿ ಅಲ್ಲಿ ಕ್ಲೋಸ್ ಮಾಡ್ಕೊಂಡ್ಬಿಡ್ತಾನೆ ಮಂಗಳ ಮೇಷದ್ದು ಹಾಗೆ ಋಷಭ ಶುಕ್ರ ಒಂದು ಹೇಗಿತ್ತು ಅವನಿಗೆ ಸಿಟ್ಟು ಬಂದರೆ ಮಾತೇ ಇಲ್ಲ ಅವರನ್ನ ಕಂಪ್ಲೀಟ್ ನೆಗ್ಲೆಕ್ಟ್ ಮಾಡ್ಬಿಡೋದು ಜೀವನ ಪರ್ಯಂತ ಸಾಧಿಸುವಂತಹ ಸ್ವಭಾವ ಶುಕ್ರನದು ಅದೇ ಮಿಥುನ ಬುಧನ ಸಿಟ್ಟು ಹೇಗಿರುತ್ತೆ ಡ್ಯಲ್ ನೇಚರ್ ಸ್ನೇಹಿತನ ಜೊತೆಯಲ್ಲೇ ಇರ್ತಾನೆ ಮನಸ್ಸಿನಲ್ಲೇ ದ್ವೇಷ ಇಟ್ಕೊಂಡಿರ್ತಾನೆ ಸ್ನೇಹಿತನಾಗಿ ಜೊತೆಗೇ ಇದ್ದು ಜೊತೆ ಜೊತೆಯಲ್ಲೇ ತನ್ನ ಸೇಡನ್ನ ತೀರಿಸ್ಕೊಳ್ತಿರ್ತಾನೆ ಅಲ್ವಾ ಇದೆಲ್ಲ ಒಂದ್ ರೀತಿಯಾಗಿ ಸಹಿಸ್ಕೊಳುವಂಥದ್ದು ಅಂತ ಆದ್ರೂ ಆದ್ರೆ ಕರ್ಕಾಟಕ ರಾಶಿಯ ಚಂದ್ರನ ಸಿಟ್ಟು ಬಹಳ ವಿಚಿತ್ರವಾದ್ದು ಅವನು ಮುಂದೆ ಏನು ತೋರ್ಸ್ಕೊಳ್ಳೋದಿಲ್ಲ ಮುಖದ ಮೇಲೆ ತೋರಿಸ್ಕೊಳ್ಳೋದಿಲ್ಲ ಯಾವ್ಲೂ ನಗ್ತಾನೆ ಇರ್ತಾನೆ ಆದ್ರೆ ಅವನಿಗೆ ಮೋಸ ಆಗಲಿ ಆಗಿದ್ರೆ ಅಥವಾ ಅವನು ದ್ವೇಷ ಸಾಧಿಸಲೇಬೇಕು ಅಂತ ಅವನು ಡಿಸೈಡ್ ಮಾಡ್ದ ಅಂದರೆ ತಕ್ಷಣ ಏನನ್ನೂ ತೋರಿಸ್ಕೊಳ್ಳೋದಿಲ್ಲಿ ತುಂಬ ಕಾಯ್ತಾನೆ ಪೇಷನ್ಸಲ್ಲಿ ಕಾದು ಸಮಯ ಸಾಧಿಸಿ ವ್ಯಕ್ತಿಯನ್ನು ಪೂರ್ಣ ನಂಬಿಸಿ ಒಂದು ದಿವಸ ಊಹೇನೂ ಮಾಡಿರಬಾರ್ದು ಈ ವ್ಯಕ್ತಿ ಈ ರೀತಿನೂ ಮಾಡಕ್ಕೆ ಸಾಧ್ಯ ಇದೆಯಾ ಅಂತ ಆ ರೀತಿಯಾಗಿ ಅಂಥ ಗೊತ್ತಿಲ್ಲದ ಜಾಗಕ್ಕೆ ಕರೆದುಕೊಂಡು ಹೋಗಿ ತನ್ನ ದ್ವೇಷವನ್ನು ತೀರಿಸ್ಕೊಳ್ತಾನೆ ಆದ್ದರಿಂದ ಯಾರ ಜೊತೆಗೆ ನೀವು ಜಗಳ ಮಾಡಿದ್ರು ಕರ್ಕಾಟಕ ಲಗ್ನದವರು ಅಥವಾ ಚಂದ್ರನನ್ನ ಹೆಚ್ಚು ಡಾಮಿನೇಟ್ ಆಗಿರ್ತಕ್ಕಂಥವ್ರು ಚಂದ್ರನಿಂದ ಹೆಚ್ಚು ಲಗ್ನಕ್ಕೆ ಕನೆಕ್ಷನ್ ಇರತಕ್ಕಂಥವ್ರ ಜೊತೆಯಲ್ಲಿ ಜಗಳ ಮಾಡಬಾರ್ದು ದ್ವೇಷ ಕಟ್ಕೋಬಾರ್ದು ಯಾಕಂದ್ರೆ ಇದೊಂಥರ ಸೈಕಿಕ್ ಅಟ್ಯಾಕ್ ಇದ್ದಂಗೆ ಇದು ಅಂದ್ರೆ ಒಂಥರ ಈ ವಿಚಿತ್ರವಾದ ಮನಸ್ಥಿತಿ ಇದು ಅವರ ವರ್ತನೆ ಹೇಗಿರುತ್ತೆ ಅಂತ ಊಹೆ ಕೂಡ ಮಾಡೋಕ್ಕಾಗಲ್ಲ ಯಾಕಂದ್ರೆ ಮೇಲ್ಗಡೆ ಏನು ಕಾಣ್ತಾ ಇರಲ್ಲ ಹೆಚ್ಚಾಗಿ ಅವ್ರನ್ನ ಕೊಂಡೇ ಇರ್ತಾರೆ ಬಟ್ ಒಳಗಡೆಗೆ ತುಂಬಾ ಪ್ಲಾನ್ ಮಾಡ್ತಾರೆ ಸೊ ಇವರು ಯಾವಾಗಲೂ ನಗುತ್ತಾ ಇರುವರು ದುಂಡು ಮುಖದವರು ಇವರ ಆಕೃತಿ ಮುಖದ ಆಕೃತಿ ರೌಂಡ್ ಇರುತ್ತೆ ಸಿಟ್ಟನ್ನು ಮುಖದ ಮೇಲೆ ತೋರಿಸುವುದಿಲ್ಲ ಸಿಟ್ಟು ಬಂದರೂ ತನ್ನೊಳಗೆ ತನಗೆ ಸಮಸ್ಯೆ ಮಾಡಿಕೊಳ್ಳುವರು ಮಾಡಿಕೊಳ್ಳುವರು ಬಹಳ ಸಮಯಕ್ಕೆ ಬಹಳ ಸಮಯಕ್ಕೆ ಕಾದ ದ್ವೇಷ ತೀರಿಸಿಕೊಳ್ಳುವರು ಅಂದ್ರೆ ಆ ಕ್ಷಣದಲ್ಲಿ ಅವರಿಗೆ ಸಿಟ್ಟು ಬರ್ತಾ ಇದ್ರೂ ಕೂಡ ತನಗೆ ತಾನೇ ಆಂತರಿಕವಾಗಿ ಹರ್ಟ್ ಮಾಡ್ಕೋತಾರೆ ಅಥವಾ ಕೈ ಜಿಗುಟ್ಕೊಳ್ಳೋದೇ ಆಗ್ಲಿ ಅಥವಾ ಹಲ್ಲಿ ಕಚ್ಕೊಳ್ಳೋದೇ ಆಗಲಿ ಒಳಗಡೆಗೆ ಆಂತರಿಕವಾಗಿ ಅದನ್ನ ನಡೀತಾನೆ ಇರತ್ತೆ ಆದರೆ ಮುಖದಲ್ಲಿ ಮಾತ್ರ ಏನೋ ತೋರಿಸಲ್ಲ ಆ ರೀತಿಯಾದಂತಹ ಸ್ವಭಾವದವರು ಕರ್ಕಾಟಕ ರಾಶಿ ಅಥವಾ ಚಂದ್ರ ಜಾತಕದಲ್ಲಿ ಯಾವ ಮನೆಯಲ್ಲಿ ಇರುವನು ಅಲ್ಲಿ ತುಂಬಾ ಭಾವನಾತ್ಮಕವಾಗಿ ಕೆಲಸ ಮಾಡುವರು ಅಥವಾ ವರ್ತಿಸುವರು ಅಂದ್ರೆ ನಿಮ್ಮ ಜಾತಕದಲ್ಲಿ ಕರ್ಕಾಟಕ ರಾಶಿ ಅಥವಾ ಚಂದ್ರ ಯಾವುದೇ ಮನೆಯಲ್ಲಿ ಇದ್ರೂ ಕೂಡ ಆ ಮನೆಗೆ ಸಂಬಂಧಪಟ್ಟ ಕಾರಕ ಅಥವಾ ವಿಚಾರಗಳಲ್ಲಿ ಅವರು ತುಂಬಾ ಭಾವನಾತ್ಮಕವಾಗಿ ಮಾನಸಿಕವಾಗಿ ಕನೆಕ್ಟ್ ಆಗಿರ್ತಾರೆ ತುಂಬಾ ಸೆನ್ಸಿಟಿವ್ ಆಗಿರ್ತಾರೆ ಈಗ ಎಕ್ಸಾಂಪಲ್ಗೆ ಹೇಳಬೇಕು ಅಂದ್ರೆ ಒಂಬತ್ತನೇ ಮನೆಯಲ್ಲಿ ಚಂದ್ರನಿದ್ದರೆ ತಂದೆಯ ಜೊತೆ ಗುರುಗಳ ಜೊತೆ ತುಂಬಾ ಭಾವ ಭಾವನಾತ್ಮಕವಾಗಿ ವರ್ತಿಸುವರು ನಿಮ್ಮ ಜಾತಕದಲ್ಲಿ ನಿಮ್ದು ಯಾವುದೇ ಲಗ್ನ ಆಗಿರಲಿ ಒಂಬತ್ತನೇ ಮನೆಯಲ್ಲಿ ಕರ್ಕಾಟಕ ರಾಶಿ ಬಂದರೆ ಅಥವಾ ಚಂದ್ರ ಕೂತಿದ್ರೆ ಆ ಒಂಬತ್ತನೇ ಮನೆಯ ಸಂಬಂಧ ಏನು ಗುರುವಿನ ವಿಚಾರದಲ್ಲಿ ತಂದೆಯ ವಿಚಾರದಲ್ಲಿ ಅವರು ತುಂಬ ಭಾವತ್ ಭಾವನಾತ್ಮಕವಾಗಿ ಕನೆಕ್ಟ್ ಆಗಿರ್ತಾರೆ ಅವ್ರ ಜೊತೆಗೆ ನಗ್ನಕ್ಕೆ ಇರ್ತಾರೆ ಅವ್ರ ಜೊತೆಗೆ ಜಗಳಾಡ್ಕೊಂಡು ಇರ್ತಾರೆ ತುಂಬಾ ಅಟ್ಯಾಚ್ಮೆಂಟ್ ಅಂತ ಅರ್ಥ ಹಾಗೆ ನಾಲ್ಕನೇ ಮನೆ ಕರ್ಕಾಟಕ ರಾಶಿ ಆದರೆ ತಾಯಿ ಜೊತೆ ವೆಹಿಕಲ್ ಜೊತೆ ತುಂಬಾ ಎಮೋಷನಲ್ ಕನೆಕ್ಟ್ ಆಗಿ ಆಗಿರುವುದು ಹಾಗೂ ಯಾವುದೇ ಹೊಸ ಗಾಡಿ ಖರೀದಿಸಿದರೂ ಮೊದಲನೆಯ ಗಾಡಿ ಮಾರುವುದಿಲ್ಲ ಕಾರಣ ಎಮೋಷನ್ ಸೊ ಮೇಷಲಗ್ನಕ್ಕೆ ಕರ್ಕಾಟಕ ನಾಲ್ಕನೇ ಮನೆ ಆಗುತ್ತೆ ಸೊ ನಾಲ್ಕನೇ ಮನೆ ತಾಯಿ ವಿಚಾರದಲ್ಲಿ ಪ್ರಾಪರ್ಟಿ ವಿಚಾರದಲ್ಲಿ ವೆಹಿಕಲ್ ವಿಚಾರದಲ್ಲಿ ತುಂಬ ಎಮೋಷನಲ್ಲಿ ಕನೆಕ್ಟ್ ಆಗಿರ್ತಾರೆ ಫಾರ್ ಎಕ್ಸಾಂಪಲ್ ವೆಹಿಕಲ್ ಅಲ್ಲಿ ಯಾವುದೋ ಒಂದು ಮೊದಲು ಮೊದಲು ಒಂದು ವೆಹಿಕಲ್ ತಗೊಂಡಿರ್ತಾರೆ ಅಂದ್ಕೊಳ್ಳೋಣ ಫೋರ್ ವೀಲರ್ ಯಾವುದೋ ಒಂದು ಮಾರುತಿ ಗಾಡಿ ತಗೊಂಡಿರ್ತಾರೆ ಓವರ್ ಎ ಪೀರಿಯಡ್ ಆಫ್ ಟೈಮ್ ಮನೆ ಅವ್ರು ಚೆನ್ನಾಗಿ ಡೆವಲಪ್ ಆಗಿ ಒಂದು ದೊಡ್ಡ ಬಿ ಎಮ್ ಡಬ್ಲ್ಯೂ ಕಾರ್ ತಗೊಂಡ್ರು ಅನ್ಕೊಳ್ಳೋಣ ಆಗ ಈ ಹಳೆಯ ಕಾರನ್ನು ಅವರು ಮಾರೋದಕ್ಕೆ ಇಷ್ಟಪಡೋದಿಲ್ಲ ಏ ನಾನು ಫಸ್ಟ್ ಟೈಮ್ ತೊಗೊಂಡಿರೋ ಕಾರು ನಾನು ಖುದ್ದಾಗಿ ಓಡಿಸಿರೋದು ನನಗೆ ಇಷ್ಟು ಸರ್ವಿಸ್ ಕೊಟ್ಟಿದೆ ಅದು ನಾನು ಇಷ್ಟು ಪ್ರೀತಿಯಿಂದ ನೋಡ್ಕೊಂಡಿರೋ ಕಾರನ್ನು ಇನ್ನೊಬ್ರಿಗೆ ಮಾರಿ ಅಂದ್ರೆ ಅವ್ರು ಅದನ್ನು ಓಡಿಸ್ತಾರೆ ನಾನು ಅದನ್ನ ಎಕ್ಸೆಪ್ಟ್ ಮಾಡ್ಕೊಳಕ್ಕಾಗಲ್ಲ ಆಗಲ್ಲ ನನಗೆ ನನ್ನ ಗಾಡಿ ಅಂದ್ರೆ ಜೀವ ಸೊ ಅದನ್ನ ಅವರು ಆಂಟಿಕ್ ಪೀಸ್ ಆದ್ರೂ ಹಾಗಾದ್ರೂ ಇಟ್ಕೋತಾರೆ ಹೊರತು ಅದನ್ನ ಮಾರೋದಕ್ಕೆ ಇಷ್ಟಪಡೋದಿಲ್ಲ ಸೊ ಚಂದ್ರ ಅಥವಾ ಕರ್ಕಾಟಕ ರಾಶಿ ನಿಮ್ಮ ಲಗ್ನದಲ್ಲಿ ನಿಮ್ಮ ಲಗ್ನದಿಂದ ಯಾವುದೇ ಮನೆಯಲ್ಲಿ ಬಂದಿದ್ರು ಕೂಡ ಆ ಮನೆ ವಿಚಾರಗಳಲ್ಲಿ ನೀವು ತುಂಬಾ ಎಮೋಷನಲಿ ಕನೆಕ್ಟ್ ಆಗಿರ್ತೀರ ಭಾವನಾತ್ಮಕವಾಗಿ ಅಟ್ಯಾಚ್ಮೆಂಟ್ ಇರುತ್ತೆ ಅಲ್ಲಿ ಅದನ್ನ ಅಷ್ಟು ಸುಲಭವಾಗಿ ನೀವು ಬಿಟ್ಕೊಡೋದಕ್ಕೆ ಇಷ್ಟಪಡೋದಿಲ್ಲ ಸೊ ಇದು ಕರ್ಕಾಟಕ ರಾಶಿ ಕೆಲವೊಂದು ವಿಚಾರಗಳನ್ನ ನಾನು ಇವತ್ತು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಇದು ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಆದಷ್ಟು ಸೋಷಿಯಲ್ ಮೀಡಿಯಾದಲ್ಲಿ ಇದನ್ನು ಶೇರ್ ಮಾಡ್ಕೊಳ್ಳಿ ಆದಷ್ಟು ಎಲ್ರಿಗೂ ಈ ವಿಚಾರ ತಲುಪಿ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಪಕ್ಕದಲ್ಲಿ ಆಲ್ ಬಟನನ್ನು ಕ್ಲಿಕ್ ಮಾಡಿ ನಾನು ಅಪ್ಲೋಡ್ ಮಾಡೋ ಎಲ್ಲ ವಿಡಿಯೋ ನೋಟಿಫಿಕೇಶನ್ಗಳು ನಿಮಗೆ ಸಿಗತ್ತೆ ನೀವು ತಕ್ಷಣ ವಿಡಿಯೋನ ನೋಡ್ಬೋದು ಸೊ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ನಮಸ್ಕಾರ